ಲೋಕಸಭಾ ಚುನಾವಣೆಯ ಬಳಿಕ ಕುಮಾರಸ್ವಾಮಿ ನೆಗೆದು ಬೀಳ್ತಾರೆ ಎಂದ್ರ ಈಶ್ವರಪ್ಪ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದ ಸ್ಥಿತಿ ಮಾಡಿದ್ರ ಈಶ್ವರಪ್ಪ. ಬಿಜೆಪಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಟರ ಮಾಜಿ ಡಿಸಿಎಂ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷನ ಮುಳುಗಿಸ್ಬೇಕು ಅಂತ ಈಶ್ವರಪ್ಪನವರು ಡಿಸೈಡ್ ಮಾಡಿದಾರ ಅಂತ ಹಲವರು ಮಾತಾಡ್ತಾ ಇದಾರೆ. ಇದಕ್ಕೆ ಕಾರಣ ಏನು? ಈಶ್ವರಪ್ಪನವರು ಪ್ರೆಸ್ ಮೀಟ್ ಕರೆದು ಇದ್ದಕ್ಕಿದ್ದಂಗೆ ಬಾಯಿಗೆ ಬಂದೇ ಮಾತಾಡ್ತಾ ಇದ್ದಾರೆ. ಮುಸ್ಲಿಮ್ಸ್ಗೆ ನೀವು ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತಂದರೆ ನಾವು ಅವ್ರು ಕೊಡಲ್ಲ, 10 ವರ್ಷಗಳ ಕಾಲ ನಮ್ಮ ಪಕ್ಷದ ಆಫೀಸಿಗೆ ಬಂದು ಕಸ ಹೊಡ್ಕೊಂಡಿರಲಿ, ಆಮೇಲೆ ನೋಡವ ಟಿಕೆಟ್ ಕೊಡೋದು ಬಿಡೋದು ಅಂತ ಅಂದ್ಬಿಟ್ಟು ಈಶ್ವರಪ್ಪ ಅವ್ರು ಹೇಳಿದರು. ಈಗ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ಲೋಕಸಭಾ ಚುನಾವಣೆ ಮುಗಿತಿದ್ದಂಗೆ ಕುಮಾರಸ್ವಾಮಿ ಅವರು ನೆಗೆದು ಬೀಳ್ತಾರೆ ಅಂತ. ಈಶ್ವರಪ್ಪರು ಯಾಕೆ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ? ಬಹುಶಃ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಸರ್ಕಾರ ನೆಗೆದು ಬೀಳುತ್ತೆ ಅಂತ ಹೇಳೋ ಬದಲು ಕುಮಾರಸ್ವಾಮಿ ನೆಗೆದು ಬೀಳ್ತಾರೆ ಅಂತ ಹೇಳಿದ್ರ ಅಂತ ಹಲವರು ಹೇಳ್ತಾರೆ. ಅದು ಏನಾರಾಗಿರ್ಬೋದು, ಮಾತಾಡುವಾಗ ಪ್ರಜ್ಞೆ ಇರಬೇಕು. ಒಬ್ಬ ಜನಪ್ರಿಯ ನಾಯಕನಾಗಿ, ಮಾಜಿ ಉಪಮುಖ್ಯಮಂತ್ರಿಯಾಗಿ ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡೋದು ಎಷ್ಟು ಸರಿ? ಇವ್ರ ಉದ್ದೇಶ ಏನು? ಪಕ್ಷನ ಕರ್ನಾಟಕದಿಂದ ತೊಲಗಿಸ್ಬೇಕು, ಮೋದಿನ ಸೋಲಿಸ್ಬೇಕು ಅಂತ ಇವರೇ ಡಿಸೈಡ್ ಮಾಡಿದಾರಾ ಅಂತ ಹಲವರು ಕೇಳ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ವೀಕ್ಷಕರ ತಿಳಿಸ್ಕೊಡ್ತೀವಿ ನಿಮಗೆ. ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಲೋಕಸಭಾ ಚುನಾವಣೆಯ ಬಳಿಕ ಕುಮಾರಸ್ವಾಮಿ ನೆಗೆದು ಬೀಳ್ತಾರೆ ಎಂದ್ರ ಈಶ್ವರಪ್ಪ. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದ ಸ್ಥಿತಿ ಮಾಡಿದ್ರ ಈಶ್ವರಪ್ಪ. ಬಿಜೆಪಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಟರ ಮಾಜಿ ಡಿಸಿಎಂ.